ಇನ್ನು ವೀಕೆಂಡ್ನಲ್ಲಿ ಮೈಸೂರಿನಲ್ಲೂ ಜನಜಂಗುಳಿ ಎಕ್ಸ್ಪೆಕ್ಟೆಡ್ ಅದು ಮೈಸೂರು ಭಾಗದಲ್ಲಿ ಜನ ಸಿಕ್ಕಾಪಟ್ಟೆ ಸಂಖ್ಯೆನಲ್ಲಿ ಬರ್ತಾರೆ ಯಾಕೆಂದರೆ ಒಂದು ಕಡೆ ರಾಜಧಾನಿ ಬೆಂಗಳೂರು ಹತ್ತಿರ ಇದೆ ಬೆಂಗಳೂರು ಭಾಗದಿಂದ ಚಾಮರಾಜನಗರ ಹಾಸನ ಮಂಡ್ಯ ಎಲ್ಲ ಕಡೆಯಿಂದಲೂ ಜನ ಬರ್ತಾರೆ ಆಷಾಢ ಮವಾಸೆ ಆಷಾಢ ಮವಾಸೆ ಅಂತ ಈ ಕಡೆ ಉತ್ ದಕ್ಷಿಣ ಕರ್ನಾಟಕದಲ್ಲಿ ಕರೀತಾರೆ ಉತ್ತರ ಕರ್ನಾಟಕದ ಕಡೆ ಮಣ್ಣೆತ್ತಿನ ಮವಾಸ್ಯೆ ಅಂತ ಕರೀತಾರೆ ಹಾಗಾಗಿ ಈಗ ಚಾಮುಂಡಿ ಬೆಟ್ಟದ ಕಡೆ ಭಕ್ತರ ದಂಡು ಫ್ರೀ ಬಸ್ನಿಂದಾಗಿ ಚಾಮುಂಡಿ ಬೆಟ್ಟದಲ್ಲಿ ಮಹಿಳಾ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತಿಗಿಂತ ನಾಳೆ ಮೊದಲ ಆಷಾಢ ಶುಕ್ರವಾರ ಬರುತ್ತೆ ಬರೋ ಶುಕ್ರವಾರ ಅವತ್ತು ನೋಡಬೇಕು ನೀವು ಹೆಜ್ಜೆ ಇಡೋದಕ್ಕೆ ಜಾಗ ಇರಲ್ಲ ಚಾಮುಂಡಿ ಬೆಟ್ಟದಲ್ಲಿ ಲಿಟ್ರಲಿ ಹೆಜ್ಜೆ ಇಡೋದಕ್ಕೆ ಜಾಗ ಇರಲ್ಲ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಕ್ಯೂ ಆದರೂ ಪರವಾಗಿಲ್ಲ ನಾವು ನಿಂತು ದೇವಿ ದರ್ಶನ ಪಡ್ಕೊಂಡೇ ಬರ್ತೀವಿ ಅಂತ ಹೊರಡ್ತಕ್ಕಂಥ ಜನ ಮೊದಲೆಲ್ಲ ನಿಮಗೆ ಬಸ್ಸು ಫ್ರೀ ಇರಲಿಲ್ಲ ಆಗಲೂ ಜನ ಹೆಜ್ಜೆ ಇಡೋದಕ್ಕೆ ಜಾಗ ಇರ್ತಿರಲಿಲ್ಲ ಬೆಟ್ಟದ ಮೇಲೆ ಈಗ ಬೇರೆ ಫ್ರೀ ಬಸ್ ಕೊಟ್ಟಿರೋದ್ರಿಂದ ಎಲ್ಲ ದೂರದ ದೂರಿಂದನೂ ಬರ್ತಾರೆ ಜನ ಇನ್ಮೇಲೆ ಕಲಬುರಗಿಯಿಂದನೂ ಬರ್ತಾರೆ ಮಂಗಳೂರು ಕಡೆಯಿಂದನೂ ಬರ್ತಾರೆ ಕೋಲಾರದ ಕಡೆಯಿಂದನೂ ಬರ್ತಾರೆ ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ನುಗ್ತಾರೆ ಆಮೇಲೆ ನಿಮಗೆ ಮೈಸೂರಿಗೆ ಬಂದುಬಿಟ್ರೆ ಅದೊಂಥರ ಪ್ಯಾಕೇಜ್ ಟೂರ್ ಅಲ್ಲ ಮೈಸೂರಿಗೆ ಬಂದರೆ ನೀವು ಅರಮನೆ ನೋಡ್ಬೋದು ಝೂ ನೋಡ್ಬೋದು ಕೆ ಆರ್ ಎಸ್ಗೆ ಹೋಗ್ಬೋದು ನಂಜನಗೂಡಿಗೆ ಹೋಗ್ಬೋದು ಶ್ರೀರಂಗಪಟ್ಟಣಕ್ಕೆ ಹೋಗ್ಬೋದು ಮೈಸೂರಿನಲ್ಲೇ ಒಂದು ಇಡೀ ದಿನ ಸುತ್ತಾಕ್ಬೋದು ಅದ್ರ ಜೊತೆಗೆ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂತಂದರೆ ಚಾಮುಂಡಿ ಬೆಟ್ಟ ಸೊ ಹಾಗಾಗಿ ನಿಮಗೆ ಮೈಸೂರು ಕಡೆಗೆ ಬಂದುಬಿಟ್ರೆ ಆರಾಮಾಗಿ ಎರಡು ಮೂರು ದಿನ ಟ್ರಿಪ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಅದರಲ್ಲೂ ಈಗ ಬಸ್ ಬೇರೆ ಫ್ರೀ ಫ್ಯಾಮಿಲಿ ಜೊತೆ ಬಂದರೂ ಹೆಣ್ಮಕ್ಳಿಗೆ ಫ್ರೀ ಹೀಗಿರಬೇಕಾದ್ರೆ ಎಕ್ಸ್ಪೆಕ್ಟೆಡ್ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ದಂಡು ಜೋರಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೊಂದಿದ್ದಾರೆ ಬಂದು ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಚಾಮುಂಡಿ ಬೆಟ್ಟ ಆಗಿರ್ಬೋದು ಮತ್ತು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮಹದೇಶ್ವರನ ಬೆಟ್ಟಕ್ಕೂ ಸಿಕ್ಕಾಪಟ್ಟೆ ಜನ ಇಲ್ಲಿಗಿಂತ ಅಲ್ಲಿ ಜನ ಜಾಸ್ತಿ ಇರ್ತಾರೆ ಮಹದೇಶ್ವರನ ಬೆಟ್ಟದಲ್ಲಿ ಸೊ ಇವೆಲ್ಲವೂ ಕೂಡ ಉಚಿತ ಬಸ್ ಪ್ರಯಾಣದ ಎಫೆಕ್ಟ್ ಅಂತಲೇ ಹೇಳ್ಬೋದು ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಸರ್ಕಾರ ಮಾಡಿರೋದು ಒಳ್ಳೆ ನಿರ್ಧಾರ ಜನ ಮಾತ್ರ ತುಂಬ ಚೆನ್ನಾಗಿ ಇದನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಗುಂಪು ಗುಂಪಾಗಿ ಮಹಿಳೆಯರು ಈ ಥರ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ ಏ ಬನ್ರಿ ಹೆಂಗಿದ್ರು ಫ್ರೀ ತಾನೇ ಆರಾಮಾಗಿ ಹೋದ್ರಾಯ್ತು ಆದರೆ ಸಾಕಷ್ಟು ಬಸ್ಗಳ ಕೊರತೆ ನಮಗೆ ಕಂಡು ಬರ್ತಾ ಇದೆ ಎಲ್ಲ ಕಡೆಯಿಂದ ಒಂದೊಂದು ಬಸ್ನಲ್ಲಿ ಐವತ್ತು ಅರವತ್ತು ಜನ ಹೋಗೋ ಜಾಗದಲ್ಲಿ ಎಂಬತ್ತು ತೊಂಬತ್ತು ನೂರು ಜನ ನಿಂತ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ ಅದರ ಬಗ್ಗೆ ಸ್ವಲ್ಪ ಸಾರಿಗೆ ಇಲಾಖೆ ಗಮನಹರಿಸಿ ಎಲ್ಲಿಗೆ ಬಸ್ ಪ್ರಯಾಣ ಜಾಸ್ತಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇರುತ್ತೆ ಅಂಥ ಕಡೆಗೆ ಬಸ್ಗಳನ್ನ ಬಿಡಬೇಕು ಆಗ ಜನ ಇನ್ನೂ ಇನ್ನಷ್ಟು ಖುಷಿ ಪಡ್ತಾರೆ ನೀವು ಕೊಟ್ಟಿರೋ ಯೋಜನೆ ಸಾರ್ಥಕವಾಗುತ್ತ ಅವಾಗ ಇಲ್ಲ ಅಂತಂದರೆ ಕಷ್ಟ ಬಟ್ ಚಾಮುಂಡಿ ಬೆಟ್ಟಕ್ಕೆ ತುಂಬ ಬಸ್ಸಿದೆ ಬಿಡಿ ನೀವು ಬೆ ಮೈಸೂರಿಗೆ ಹೋಗ್ಬಿಟ್ರೆ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ ಬೇಕಾದಷ್ಟು ಬಸ್ಗಳಿದೆ ಚಾಮುಂಡಿ ಬೆಟ್ಟಕ್ಕೆ ಅದರಲ್ಲೂ ಇಂಥ ದಿನಗಳಲ್ಲಿ ಹೆಚ್ಚುವರಿಯಾಗಿ ಬಸ್ಗಳನ್ನ ಬಿಡ್ತಾರೆ ನಗರ ಬಸ್ಗಳನ್ನ ಹಾಗಾಗಿ ಜನ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಇಡೀ ದಿನ ಹೀಗೆ ಇರುತ್ತೆ ಪರಿಸ್ಥಿತಿಯಲ್ಲಿ ಇಡೀ ದಿನ ಪ್ರತಿ ಆಷಾಢ ಶುಕ್ರವಾರದಲ್ಲೂ ಕೂಡ ವಿಪರೀತ ಸಂಖ್ಯೆಯಲ್ಲಿ ಜನ ಬರ್ತಾರೆ ಆಷಾಢ ಶುಕ್ರವಾರದಲ್ಲಿ ತಾಯಿ ಅಮ್ಮನವ್ರ ದರ್ಶನ ಪಡೆದ್ರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಪ್ರತೀತಿ ಜೊತೆಗೆ ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆ ದಿನ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಸಾಮಾನ್ಯವಾಗಿ ಈಶ್ವರನ ದೇವಸ್ಥಾನ ಅಥವಾ ಅಮ್ಮನವ್ರ ದೇವಸ್ಥಾನ ಅಂತ ಅಂದ್ಕೊಂಡು ತುಂಬ ಜನ ಹೋಗ್ತಾರೆ ಹಾಗಾಗಿ ನಿಮಗೆ ಇವತ್ತಿನ ದಿನ ಈ ಪರಿಸ್ಥಿತಿ ಕಂಡು ಬರ್ತಾ ಇದೆ ಇದೆಲ್ಲದಕ್ಕೆ ಅಡಿಷನಲ್ ಆಗಿ ಬಸ್ ಫ್ರೀ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಹಾಗಾಗಿ ನಿಮಗೆ ಮೈಸೂರಿನ ಸುತ್ತಮುತ್ತಲ ಜಿಲ್ಲೆಗಳಿಂದ ತಂಡೊಪ್ಪ ತಂಡವಾಗಿ ಮಹಿಳೆಯರು ಬಂದಿರ್ತಾರೆ ಅವರೇನು ಮೂರು ಗಂಟೆ ನಾಲ್ಕು ಗಂಟೆ ಕ್ಯೂ ನಿಂತ್ಕೊಳ್ಳೋಕೆ ಏನು ತಲೆ ಕೆಡಿಸ್ಕೊಳ್ಳಲ್ಲ ಅಯ್ಯೋ ದೇವ್ರ ದರ್ಶನ ಮಾಡೋದಕ್ಕೆ ತಾನೇ ಇನ್ಯಾವುದಕ್ಕೂ ಅಲ್ವಲ್ಲ ಅಂತಾರೆ ಎಲ್ಲರೂ ಕೂಡ ಅದನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚಾಮುಂಡಿ ಕೆ ಕೆಪಿ ನಾಗರಾಜ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಎಸ್ ಕೆ ಪಿ ಒಂದು ಕಡೆ ಅಮಾವಾಸೆ ಮತ್ತೊಂದು ಕಡೆ ಉಚಿತ ಬಸ್ ಪ್ರಯಾಣ ಸೊ ಇದೆಲ್ಲ ಸಾಮಾನ್ಯ ದಿನಗಳಲ್ಲೇ ವಿಪರೀತ ಶಿರ್ತಾ ಇರತಕ್ಕಂಥ ಬೆಟ್ಟ ಇವತ್ತು ಹಾಗಾದ್ರೆ ಹೇಗಿದೆ ಅಂತ ಅರವಿಂದ್ ಇವತ್ತು ಆಷಾಢ ಮಾಸದ ಅಮಾವಾಸ್ಯ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ಸಾಗರ ತುಂಬಿ ಇದೆ ತಾವೀಗ ಗಮನಿಸ್ತಾ ಇರ್ಬೋದು ಇದು ಕೇವಲ ಏನು ಶಕ್ತಿ ಯೋಜನೆ ಎಫೆಕ್ಟ್ ಅಂತಲೇ ನಾವು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಅದರ ಜೊತೆಗೆ ಸಾಮಾನ್ಯವಾಗಿ ಆಷಾಢ ಮಾಸ ಆಗ್ತಿದ್ದಂತೆ ಚಾಮುಂಡಿ ತಾಯಿಯ ದರ್ಶನಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಬರ್ತಾರೆ ಅದೇ ರೀತಿಯಾಗಿ ಪ್ರಮುಖವಾಗಿ ಇವತ್ತಿನಿಂದ ಅಂದರೆ ಇವತ್ತಿನಿಂದ ಆಷಾಢ ಮಾಸ ಶುರುವಾಗ್ತಾ ಇದೆ ಜೊತೆಗೆ ಅಮಾವಾಸ್ಯೆ ಬೇಡ ಇರುವಂತಹ ಕಾರಣಕ್ಕೋಸ್ಕರವಾಗಿ ಆಷಾಢ ಮಾಸದ ಅಮಾವಾಸೆ ಇರ್ಬೋದು ಜೊತೆಗೆ ಇನ್ನೂ ಪ್ರತಿ ಶುಕ್ರವಾರಗಳಿರ್ಬೋದು ಒಟ್ಟು ನಾಲ್ಕು ಶುಕ್ರವಾರ ಜೊತೆಗೆ ಚಾಮುಂಡಿಯ ತಾಯಿಯ ಒಂದು ವರ್ದಂತಿಯ ದಿನ ಒಟ್ಟು ಐದು ದಿನ ಹೀಗಾಗಿ ಐದು ದಿನವೂ ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇದೇ ರೀತಿಯಾದಂತಹ ಭಕ್ತರು ಇರ್ತಾರೆ ಇವತ್ತು ಹೇಳಿ ಕೇಳಿ ಭಾನುವಾರ ಅದರ ಜೊತೆಗೆ ಆಷಾಢದ ಅಮಾವಾಸ್ಯೆ ಜೊತೆಗೆ ಶಕ್ತಿ ಯೋಜನೆಯ ಬ ಉಚಿತ ಬಸ್ ಪ್ರಯಾಣವು ಕೂಡ ವ್ಯವಸ್ಥೆ ಇದೆ ಆ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದ ಬೆಟ್ಟದ ಆವರಣದಲ್ಲಿ ಸಂಪೂರ್ಣವಾಗಿ ಭಕ್ತರು ಸೇರಿದ್ದಾರೆ ಕೇವಲ ಗೃಹ ಜ್ಯೋತಿ ಏನೋ ಶಕ್ತಿ ಯೋಜನೆಗಿಂತ ಹೆಚ್ಚಾಗಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಭಕ್ತರು ನೆರೆದಿರ್ತಾರೆ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ನೆರೆದಿದ್ದಾರೆ ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅರವಿಂದ್ ಕೇವಲ ಹೊರಕ ಹೊರ ಜಿಲ್ಲೆಗಳು ಅಥವಾ ಹೊರ ರಾಜ್ಯಗಳಿಗಿಂತ ಹೆಚ್ಚಾಗಿ ಸ್ಥಳೀಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಯ ದರ್ಶನಕ್ಕೆ ಬರ್ತಾರೆ ಅದೇ ರೀತಿಯಾಗಿ ಇವತ್ತು ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಇಷ್ಟರ ಪ್ರಮಾಣದ ಭಕ್ತರು ಈ ಒಂದು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ ಅರವಿಂದ್ ಬೆಳಿಗ್ಗೆಯಿಂದಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಇದ್ದಾರೆ ಸಂಜೆಯವರೆಗೂ ಕೂಡ ಇದೇ ರೀತಿಯಾಗಿದ್ದಂತಹ ಭಕ್ತರು ಬರ್ತಾರೆ ಸಾಮಾನ್ಯವಾಗಿ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಇದೇ ರೀತಿಯಾಗಿ ಇರ್ತಾರೆ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಆಷಾಢದ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಇಷ್ಟೊಂದು ಅಧಿಕ ಸಂಖ್ಯೆಯ ಭಕ್ತರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ ಅರವಿಂದ್ ಕೆಪಿ ಈಗ ಮೈಸೂರಿನಿಂದ ಬೆಟ್ಟಕ್ಕೆ ಬರಬೇಕು ಅಂತಂದರೆ ನಗರ ಬಸ್ ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ಸಿಟಿ ಬಸ್ ಮುಖಾಂತರ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ವ್ಯವಸ್ಥೆನ ಜೊತೆಗೆ ಇವತ್ತು ಹೆಚ್ಚುವರಿಯಾಗಿಲ್ಲ ಆಗಿಲ್ಲ ಬಸ್ಗಳನ್ನ ಬಿಟ್ಟಿದ್ದಾರಾ ಹೇಗೆ ಅಂತ ಅರವಿಂದ್ ಮೈಸೂ ಇವತ್ತು ಮಾತ್ರ ಅಂದರೆ ಇನ್ನು ಪ್ರತಿ ಶುಕ್ರವಾರ ಆಷಾಢದ ಶುಕ್ರವಾರಗಳಂದು ಏನಂದರೆ ಯಾವುದೇ ರೀತಿಯಂಥ ಖಾಸಗಿ ವಾಹನಗಳಿಗೆ ಅವಕಾಶ ಇರೋದಿಲ್ಲ ಉಚಿತವಾದಂತಹ ಪ್ರಯಾಣ ಇರುತ್ತೆ ಮೊದಲಿಂದಲೂ ಕೂಡ ಆ ವ್ಯವಸ್ಥೆ ಮೈಸೂರಿನಲ್ಲಿದೆ ಅಂದರೆ ಲಲಿತ್ಮಾಲಿ ಎಲಿಪ್ಯಾಡ್ ಬಳಿಯಲ್ಲಿ ಎಲ್ಲರೂ ತಮ್ಮ ವಾಹನಗಳನ್ನು ನಿಲ್ಲಿಸಿ ಅಲ್ಲಿಂದ ಸಿಟಿ ಬಸ್ಗಳಲ್ಲಿ ಬರಬೇಕು ಅದು ಉಚಿತವಾದಂತಹ ಪ್ರಯಾಣ ಕಳೆದ ಎಂಟತ್ತು ವರ್ಷಗಳಿಂದಲೂ ಕೂಡ ಮೈಸೂರಿನಲ್ಲಿ ಈ ವ್ಯವಸ್ಥೆ ಈಗಾಗಲೇ ಜಾರಿಯಲ್ಲಿದೆ ಅದು ಪ್ರತಿ ಶುಕ್ರವಾರ ಆಷಾಢ ಬಸ್ದ ಪ್ರತಿ ಶುಕ್ರವಾರಗಳಲ್ಲಿ ಮಾತ್ರ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇರುತ್ತೆ ಅರವಿಂದ್ ಇವತ್ತು ಏನು ಹೆಚ್ಚುವರಿ ಬಸ್ಗಳ ಏನು ಆಗಿಲ್ಲ ಯಾಕೆಂದರೆ ಸಾಮಾನ್ಯವಾಗಿ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಆಗುವಂಥದ್ದು ಆಷಾಢದ ಶುಕ್ರವಾರದಂದು ಮಾತ್ರ ಗ್ರಾಮಾಂತರ ಬಸ್ ನಿಲ್ದಾಣಕ್ಕೆ ಬರುವಂತಹ ಜನರು ಅಲ್ಲಿಂದ ನೇರವಾಗಿ ಸಿಟಿ ಬಸ್ಗೆ ಬರ್ತಾರೆ ಸಿಟಿ ಬಸ್ ಸ್ಟ್ಯಾಂಡ್ನಿಂದ ಸಿಟಿ ಬಸ್ ಸ್ಟ್ಯಾಂಡಿಂದ ಸಂಪೂರ್ಣವಾಗಿ ಸಿಟಿ ಬಸ್ನಿಂದ ನೇರವಾಗಿ ಚಾಮುಂಡಿ ಬೆಟ್ಟಕ್ಕೆ ಬರುವಂಥ ವ್ಯವಸ್ಥೆಗಳು ಆದರೆ ಶುಕ್ರವಾರದೊತ್ತು ಮಾತ್ರ ಅಂದರೆ ಮುಂದಿನ ಮೊದಲ ಶುಕ್ರವಾರದಿಂದ ಚಾಮು ಲಲಿತ್ಮಲ್ ಎಲಿಪ್ಯಾಡ್ನಿಂದ ಚಾಮುಂಡಿ ಬೆಟ್ಟಕ್ಕೂ ಕೂಡ ಉಚಿತವಾದಂಥ ಬಸ್ ಪ್ರಯಾಣ ಹಂಗ ಒಂದು ಲೆಕ್ಕದಲ್ಲಿ ನೋಡೋದಾದರೆ ಉಚಿತವಾದಂಥ ಬಸ್ ಪ್ರಯಾಣದ ವ್ಯವಸ್ಥೆ ಮೈಸೂರಿನಲ್ಲೇ ಒಂದು ಎಂಟತ್ತು ವರ್ಷಗಳಿಂದಲೇ ಆರಂಭವಾಗಿತ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ಚಾಮುಂಡಿ ಬೆಟ್ಟಕ್ಕೆ ಆ ರೀತಿಯಾದಂಥ ಒಂದು ಉಚಿತವಾದಂತಹ ಬಸ್ ಪ್ರಯಾಣದ ವ್ಯವಸ್ಥೆಯನ್ನು ಸರ್ಕಾರವೇ ಮಾಡಿತ್ತು ಆ ಹಣವನ್ನು ಮೈಸೂರು ಜಿಲ್ಲಾಡಳಿತವೇ ಕೆ ಎಸ್ ಆರ್ ಟಿ ಿಗೆ ತುಂಬಿಕೊಡುವಂತಹ ವ್ಯವಸ್ಥೆ ಒಂದು ಎಂಟತ್ತು ವರ್ಷಗಳಿಂದಲೂ ಕೂಡ ಇತ್ತು ಈ ಬಾರಿಯೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅಂದರೆ ಅದು ಆನ್ ಆಗಿರುತ್ತೆ ಯಾಕಂದ್ರೆ ಈಗಲೂ ಸಿಟಿ ಬಸ್ಗಳಿಗೆ ಸರ್ಕಾರದಿಂದ ಕಾರಣಕ್ಕೋಸ್ಕರವಾಗಿ ಪ್ರತ್ಯೇಕವಾದಂತಹ ಬಜೆಟ್ ಅಂತ ಈ ಬಾರಿ ಏನು ಇರೋದಿಲ್ಲ ಅರವಿಂದ್ ಥ್ಯಾಂಕ್ ಯು ಕೆಪಿ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಮೈಸೂರಿನ ಚಾಮುಂಡಿ ಬೆಟ್ಟದ ದೃಶ್ಯಗಳನ್ನ ನೇರ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ ಅಮಾವಾಸ್ಯ ಪ್ರಯುಕ್ತ ವಿಪರೀತವಾದಂತಹ ಸಂಖ್ಯೆಯಲ್ಲಿ ಜನ ಇದ್ದಾರೆ